ಏನಂತೆ ಸರ್, ಎಲ್ಲರೂ ಇನ್ಸ್ಟಾದಲ್ಲಿ ಡಿಎಂ ಡಿಎಂ ಅಂತ ಒಂದು ಮ್ಯಾಟರ್ ಇದೆ ಗೊತ್ತಾ, ಡೈರೆಕ್ಟ್ ಮೆಸೇಜ್. ಸೊ ಅದರಲ್ಲಿ ಕಾಂಟ್ಯಾಕ್ಟ್ ಬರ್ತಾರೆ, ಸುಮಾರು ಜನ ಫಂಕ್ಷನ್ಸ್ ಕರೀತಾರೆ, ಇವೆಂಟ್ಸ್ ಕರೀತಾರೆ, ಎಲ್ಲನೂ ಇರುತ್ತೆ. ಬಟ್ ಏನಾಗುತ್ತೆ, ಆ ಥರದಲ್ಲಿ ಈ ಥರನೂ ಮಿಸ್ಯೂಸ್ ಮಾಡ್ಕೊತಾರೆ ಅಂತ ನಮಗೂ ಗೊತ್ತಿರಲ್ಲ. ಫಂಕ್ಷನ್ ಕರೀತಾರೆ, ಒಂದು ಜಡ್ಜಾಗಿ ಬನ್ನಿ ಅಂತಾರೆ, ಶೋ ಮಾಡ್ತೀವಿ ಅಂತಾರೆ, ಪ್ರಮೋಟ್ ಮಾಡ್ತಾರೆ. ಸಿ ಅಫ್ಕೋರ್ಸ್ ಆರ್ಟಿಸ್ಟ್ ಇಲ್ಲ, ಪ್ರೊಫೆಷನ್ ಲೈಫ್ ಎವ್ರಿಥಿಂಗ್ ಈಸ್ ಪ್ರೊಫೆಷನಲ್ ಓನ್ಲಿ. ಅವರು ಏನೋ ಒಂದು ಸಂಭಾವನೆ ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಫಂಕ್ಷನ್ಗೆ ಹೋಗಿರ್ತೀವಿ, ಬಂದಿರ್ತೀವಿ, ಈಗ ನಾನು ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತೀನಿ, ಅದಾದ್ಮೇಲೆ ನಾನು ನಿಮ್ಮ ಫೋಟೋನ ಏನೋ ಬಳಸ್ಕೊಂಡು ನಾನೇನೋ ಮಾಡಿ ಆಮೇಲೆ ನಿಮ್ಮನ್ನ ಹೊಣೆ ಮಾಡೋಕ್ಕಾಗಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ನಮಗೆ ಅವ್ರು ಈ ಥರ ಅಂತ ಗೊತ್ತಾದ್ಮೇಲೆ ನಾವು ಜನಗಳಿಗೆ ಒಂದು ತಿಳಿಸೋದು ಮಾಡೋದು ನಮ್ಮದು ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಅಮ್ಮನ ಬಗ್ಗೆ ಒಂದೆರಡು ಸಣ್ಣ ಸಣ್ಣ ವಿಷಯ ಬಂದಾಗಲೇ ನಾನು ಅಂದರೆ ಇಷ್ಟೆಲ್ಲ ತುಂಬ ಹೋಗಿದೆ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ, ದೊಡ್ಡ ಮಟ್ಟದಲ್ಲೆಲ್ಲ ಗೊತ್ತಿಲ್ಲ ಸರ್. ಏನಾಗುತ್ತೆ, ಒಂದು ಇವೆಂಟ್ ಏನೋ ಮಾಡಿರ್ತಾರೆ, ಆಮೇಲೆ ಎರಡೂ ಥರ ಆಗಿರುತ್ತೆ ಒಂದು ಹೇಳ್ತೀನಿ ಕೇಳಿ. ಒಂದ್ಸಲ ಏನಾಗುತ್ತೆ, ವಿ ಕೆ ನಾಟ್ ಸ್ಯಾಟಿಸ್ಫೈ ದ ಅದರ್ ಪರ್ಸನ್ ಆಲ್ಸೋ. ಇವಾಗ ನಾನೇ ಜೆನ್ಯೂನ್ ಆಗಿ ಒಂದು ಆಡಿಷನ್ ಕಾಲ್ ಫಾರ್ ಮಾಡ್ತೀನಿ. ಆಡಿಷನಲ್ಲಿ ಎಲ್ಲರೂ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ರಿಜೆಕ್ಟ್ ಮಾಡಿದವರೆಲ್ಲ ನಮ್ಮ ಬಗ್ಗೆ ಹೋಗಿ ಉಲ್ಟಾ ಮಾತಾಡ್ತಾರೆ, ನಮಗೂ ಅನುಭವ ಆಗಿದೆ. ಹಂಗಾಗಿ ಕೆಲವ್ರು ಯಾರೋ ಸುಮ್ಮನೆ ಬಂಡಾಯ ಎತ್ಕೊಂಡು ಅವ್ರ ಮೇಲೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ನಾವು ಅದಕ್ಕೆ ಇಗ್ನೋರ್ ಮಾಡಿದೆ. ಬಟ್ ನನ್ನ ವೈಫ್ಗೆ ಹೇಳಿದ್ ನಾನು ಇಷ್ಟೇ, ಆ ಥರ ಬೇಡಮ್ಮ ನಮ್ಗೆ, ಇನ್ನು ಅವ್ಳು ಕರೆದ್ರೆ ಹೋಗ್ಬೇಡ ಅಂತ. ಐ ಥಿಂಕ್ ಒಂದು ಎರಡು ಇವೆಂಟ್ಗೇನೋ ಅವ್ರು ಹೋಗಿದ್ದಾರೆ. ಸೊ ಅದು ಆಮೇಲೆ ನೋಡಿದ್ರೆ ಇವಾಗ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಮೆಸೇಜಸ್, ತುಂಬ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ನಾನು ಇದು ತುಂಬ ಸೀರಿಯಸ್ ಆಗಿದೆ ಅಂತಂದ್ಬಿಟ್ಟು ಒಂದು ಪೇರೆಂಟ್ಗೆ ನಾನೇ ಫೋನ್ ಮಾಡ್ತೀನಿ, ನಾನೇ ಅವ್ರ ನಂಬರ್ ಕೇಳ್ತೀನಿ ಇನ್ಸ್ಟಾದಲ್ಲಿ, ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರದೆಲ್ಲ ವಿಚಾರಿಸಿದಾಗ ನನಗೆ ತುಂಬ ಶಾಕ್ ಆಗುತ್ತೆ. ಆವಾಗಿಂದ ನಾನು ಇದು ಇದಕ್ಕೇನಾದ್ರು ಒಂದು ಕೊನೆ ಆಡಬೇಕು ಅನ್ನೋ ಥರ ಫಿಕ್ಸ್ ಆಗುತ್ತೆ ಮೆಂಟಲ್ಲಿ. ಸೇಮ್ ಟೈಮ್ ಏನಾಗುತ್ತೆ, ಪ್ಯಾರಲಲ್ಲಿ ಅವ್ರು ನಿನ್ನೆ ಯಾರೋ ಒಬ್ರು ಪೇರೆಂಟು ಅವ್ರಿಗೆ ನನ್ನ ತಮ್ಮನ ಕಾಂಟ್ಯಾಕ್ಟ್ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ನನ್ನ ತಮ್ಮಂಗೆ ಫೋನ್ ಮಾಡಿದ್ದಾರೆ, ಮಾಡಿಬಿಟ್ಟು ಈ ಥರ ನಮಗೆ ಹಿಂಗಾಗಿದೆ, ನಾವು ಬ್ಯಾಲೆನ್ಸ್ ಅಮೌಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ, ಈ ಥರ ಏನು ಅಂತ ಏನೋ ಹೇಳಿದ್ದಾರೆ. ಅದಕ್ಕೆ ಒಂದು ಕೆಲಸ ಮಾಡಿ, ಒಂದಿಬ್ರು ಜೆಂಟ್ಸ್ನ ಕರ್ಕೊಂಡೋಗಿ, ನೀವಿಬ್ಬರು ಲೇಡೀಸ್ ಹೋಗಬೇಡಿ ಅಂತ ನನ್ನ ತಮ್ಮ ಏನೋ ಅಡ್ವೈಸ್ ಮಾಡಿದ್ದಾನೆ. ಆವಾಗ ಆಕೆ ರೆಡ್ ಹ್ಯಾಂಡಾಗಿ ಸಿಕ್ಕಿ ಕರ್ಕೊಂಬಂದು ಕೂರಿಸಿದ್ದಾರೆ. ಸೊ ಅದು ವಿಷಯ. ಆಮೇಲೆ ನಾನು ಅದೇ ಹೇಳ್ತೀನಲ್ಲ ಸರ್, ಈಗ ಯಾರು ತಪ್ಪು ಯಾರು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಅದನ್ನೇ ನಿನ್ನೇನೋ ಪಾಪ ಯಾರೋ ಇಂಟರ್ವ್ಯೂ ಫೋನಲ್ಲೆಲ್ಲ ಹೇಳಿದೆ, ಗೌರಿ ಗಣೇಶ ಪಿಕ್ಚರ್ ದೊಡ್ಡ ಮೆಸೇಜ್ ಅದಲ್ವಾ, ಎಲ್ಲರಿಗೂ ಟೋಪಿ ಹಾಕ್ಸ್ಕೊಳ್ಳೋರು ಇರ್ತಾರೆ, ಅಲ್ಲಿವ್ರಿಗೂ ಹಾಕೋರು ಇರ್ತಾರೆ ಅಂತ. ಅಂದರೆ ನಾವೇನು ಕೇರ್ಫುಲ್ ಆಗಿರಬೇಕು ಅಂತಂದರೆ, ಇಲ್ಲಿ ಯಾರು ನಾನು ಒಂದು ಮೆಸೇಜ್ ಇದರಿಂದ ಹೇಳೋಕೆ ಇಷ್ಟಪಡ್ತೀನಿ ಸರ್, ಏನಂದರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾರೂ ಚಾನ್ಸ್ ಕೊಡೋಲ್ಲ ಪ್ರಪಂಚದಲ್ಲಿ, ಇಷ್ಟೇ ತಿಳ್ಕೊಂಬಿಡಿ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಟ್ಯಾಲೆಂಟ್ ಇದ್ದರೆ ಚಾನ್ಸ್ ಕೊಡ್ತಾರೆ ಫಸ್ಟ್ ಪ್ಲೇಸ್. ಯಾರನ್ನೇ ಆಗಲಿ, ಯಾವುದೇ ಆಡಿಷನ್ ಆಗಲಿ, ಯಾರದೇ ಫೋಟೋ ಬರಲಿ, ನಾಳೆ ಇಲ್ಲಿ ಇಂಥವ್ರದ್ದು ಆಡಿಷನ್ ನಡೀತಾ ಇದೆ, ಅದು ಲೈವ್ ಬೇಕಾದ್ರೆ ನೀವು ಫೋಟೋ ನೋಡ್ಬೋದು. ಆ ವ್ಯಕ್ತಿ ಬಂದು ಮಾತಾಡಿದ್ರೆ, ಇವಾಗ ನಾನು ಬಂದು ಮಾತಾಡಿದ್ರೆ, ಅಥವಾ ಯಾರನ್ನ ಹೊಣೆ ಮಾಡ್ತಾರೆ, ಅದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇರ್ಬೋದು, ನಾಳೆ ದೊಡ್ಡ ಹೀರೋಗಳು ಇರ್ಬೋದು, ಅವ್ರೇನಾದ್ರು ನನ್ನ ಸಿನಿಮಾಗಿದು ಆಡಿಷನ್ ನಡೀತಾ ಇದೆ, ಆಡಿಷನ್ಗೆ ಇಷ್ಟು ದುಡ್ಡು ಕೊಡಿ ಅಂತ, ಅನ್ಲೆಸ್ ಅನ್ ಅಂಟಿಲ್ ದಟ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಅವ್ರು ಬಂದು ಮಾತಾಡೋರ್ಗು ಯಾರನ್ನು ಜೆನ್ಯೂನ್ ಅಂತ ತೊಗೋಬೇಡಿ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ನಾವೆಲ್ಲ ಒಂದು ನಮ್ಮ ಮಕ್ಳ ಮೇಲೆ ನಮಗೇನೋ ತುಂಬ ಪ್ರೀತಿ ಇರುತ್ತೆ, ಎಮೋಷ್ನಲಿ ನಾವೇನು ಮಾಡ್ತೀವಿ, ಓಕೆ ನಮ್ಗೆ ಹಿಂಗೆ ಆಫೀಸು ಹಿಂಗೆ ಒಂದು ಸೆಟಪ್ ಮಾಡಿರ್ತಾರೆ, ಹೋಗ್ತೀವಿ ಎಲ್ಲ ಫೋಟೋಗಳಿರ್ತವೆ ನೋಡ್ಬಿಡ್ತೀವಿ, ಇಮ್ಮಿಡಿಯೇಟ್ ಹೋಗೋದು ಕಣ್ಣು ಮುಚ್ಕೊಂಡು ಸೈನ್ ಹಾಕೋದು, ಅದೇ ಅಗ್ರಿಮೆಂಟ್ ಅವ್ರು ಇಟ್ಕೊತಾರೆ. ಏನಾಗುತ್ತೆ, ನಿಮ್ಗೆಲ್ಲ ಬರೋದ್ರೆ ಸಣ್ಣದಾಗಿ ಏನೋ ಕೆಲವೆಡೆ ಕಂಡೀಷನ್ ಅಪ್ಲೈ ಅಂತ ಇರುತ್ತೆ, ಆ ಬೇರೆ ಪೇರೆಂಟ್ಸ್ದಲ್ಲಿ ಅದೇ ಆಗಿರೋದು ನಾನು ಓದಿದ್ದೀನಿ. ಏನಾಗಿದೆ ಅಂದರೆ, ಅಕಸ್ಮಾತ್ ಈ ಇವೆಂಟ್ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ, ಇದು ಕ್ಯಾನ್ಸಲ್ ಆಯಿತು ಅಂದರೆ, ಈ ಅಮೌಂಟ್ ನಾನ್ ರೀಫಂಡಬಲ್ ಅಂತ ಇದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ದಯವಿಟ್ಟು. ನಾನ್ ರೀಫಂಡಬಲ್ ಅನ್ನೋದು ಗೇಮ್ಗಳು, ಆಮೇಲೆ ದುಡ್ಡು ಕೊಡಿ ನಿಮ್ಗೆ ಚಾನ್ಸ್ ಕೊಡಿಸ್ತೀವಿ ಅಂತ, ದುಡ್ಡು ಕೊಟ್ಟು ಚಾನ್ಸ್ ಕೊಡೋದು ಪ್ರಪಂಚದಲ್ಲೇ ಇಲ್ಲ. ಅದೇ ಟ್ಯಾಲೆಂಟ್ ಇತ್ತು ಅಂತಂದರೆ ಉಲ್ಟಾ ಪ್ರೊಡ್ಯೂಸರ್ ಬಂದು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ದಯವಿಟ್ಟು ಇದೆರಡು ಮಾನದಂಡನ ಇಟ್ಕೊಂಡು ಮುಂದಕ್ಕೆ ಹೋಗಿ ಅನ್ನೋ ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಏನಾಗುತ್ತೆ, ಈಗ ನಾವು ವಾರ್ನ್ ಮಾಡಿದಾಗ ಆಯ್ತು ಆಯ್ತು ಇನ್ಮೇಲೆ ನಾವು ಮಾಡಲ್ಲ, ನಮಗೂ ಬೇರೆ ಸ್ಟಾರ್ಸ್ಗಳು ಪರಿಚಯ ಇದ್ದಾರೆ, ನಮಗೂ ಇವೆಂಟ್ ಮಾಡೋಕೆ ಬರುತ್ತೆ, ನಾವು ಮಾಡ್ಕೊತೀವಿ ಅಂತ ಅವರು ನಮ್ಮ ಹತ್ರ ಜಗಳ ಮಾಡಿ ಫೋನ್ ಇಡ್ತಾರೆ, ನಾವು ಫೋನ್ ಇಡ್ತೀವಿ. ಅದಾದ್ಮೇಲೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಮಗಳ ಫೋಟೋ ಇಟ್ಕೊಂಡು ಅವರು ಪ್ರಮೋಟ್ ಮಾಡಿದರೆ ನಾವು ಅವತ್ತೇ ಸ್ಟಾಪ್ ಮಾಡಿರ್ತಾ ಇದ್ವಿ, ಬಟ್ ಅವ್ರಂಗೆ ಮಾಡಿಲ್ಲ, ನಾವು ನೋಡಿರ್ತೀವಿ ಅಂತ. ಅವ್ರೇನು ಮಾಡ್ತಾರೆ, ಬರೀ ಬಾಯಿ ಮಾತಲ್ಲೇ ಮಾತಾಡೋದು, ನೀವು ಎದುರುಗಡೆ ಸಿಗ್ತೀರಾ, ನಿಮ್ಗೆ ಹಿಂಗೆ ಫೋಟೋ ತೋರಿಸೋದು, ಈಗ ನೀವು ಪೇರೆಂಟು ಮಕ್ಳ ಫೋಟೋ ಎಲ್ಲ ಹಾಕೊಂಡಿರ್ತೀರಾ, ನಿಮಗೆ ಅವರೊಂದು ಮೆಸೇಜ್ ಬರುತ್ತೆ, ನಾವು ಈ ಥರ ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ ನೀವು ಭಾಗವಹಿಸ್ತೀರಾ ಅಂತ. ಸೊ ಏನಾಗುತ್ತೆ, ನೀವು ಖುಷಿಯಿಂದ ಅವ್ರನ್ನ ಮೀಟ್ ಮಾಡ್ತೀರಾ, ಈ ನಮ್ಮ ಅವರ ಮಧ್ಯೆ ಕಿತ್ತೋಗಿರೋದೇ ನಿಮಗೆ ಗೊತ್ತಿಲ್ವಲ್ಲ ಆ್ಯಸ್ ಎ ಪೇರೆಂಟು. ಸೊ ಏನಾಗುತ್ತೆ, ನೀವು ಡೈರೆಕ್ಟ್ ಇದು ಮಾಡ್ತೀರಾ. ಆಮೇಲೆ ಕ್ಯಾಶ್ ಹ್ಯಾಂಡ್ಲ್ ಯಾಕೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಸರ್, ಸುಮಾರು 2 ಕೈ ಸರ್ ಚಪ್ಪಾಳೆ ಆಗುತ್ತೆ ಸರ್ ಇಲ್ಲಿ, ಈಗ 50-100 ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಅಂದ್ರೆ ಹಂಗಾರೆ ಎಷ್ಟು ಜನ ಮೋಸ ಹೋಗಿರೋದು, ಎಲ್ಲರೂ ಅದೇ ಪ್ಯಾಟ್ರನ್ನಲ್ಲಿ ಯಾಕೆ ಮೋಸ ಹೋಗಿದ್ದೀರಾ?
ದುಡ್ಡು ಕೊಟ್ಟು ಕ್ಯಾಶ್ ಕೊಟ್ಟು ಕ್ಯಾಶ್ ಕೊಟ್ಟು ಅದಕ್ಕೊಂದು ಚೆಕ್ ಪೇಮೆಂಟ್ ಇಲ್ವಾ ಅಥವಾ ವಾಟ್ ಎವರ್ ಕೆಲವರು ಚೆಕ್ಕು ಮಾಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಆನ್ಲೈನ್ ಮಾಡಿರ್ತಾರೆ ಆ ಅಗ್ರಿಮೆಂಟ್ಗಳು ನೋಡ್ಕೊಳ್ಳಿ ಪ್ರಪಂಚದಲ್ಲಿ ಏನೇನಾದರೂ ಮಾತಿಗೆ ಬೆಲೆ ಇರಲ್ಲ ಯಾವತ್ತೂ ಪತ್ರದಲ್ಲಿ ಇರಬೇಕು ತಿಪ್ಪೆಗೆ ಬೇಸಿದ್ರು ಲೆಕ್ಕ ಇರೋಂಥ ಒಂದು ಗಾದೆ ಮಾತು ಆ ಥರ ಅದೊಂದು ಮತ್ತು ಈ ಎರಡು ಸ್ಟ್ರಾಂಗ್ ಲೈನ್ನ ಯಾರೇ ಆಗಲಿ ಪಾಲಿಸ್ಬೇಕು ದುಡ್ಡು ಕೊಟ್ಟು ಯಾರೂ ಚಾನ್ಸ್ ಕೊಡಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಿಮಗೆ ನಾನ್ ರೀಫಂಡಬಲ್ ಅಂತ ಏನೇನು ಆಫರ್ಗಳಿದೆ ಅವೆಲ್ಲ ಬೋಗಸ್ ಆಫರ್ 90% ನನಗೆ ಗೊತ್ತಿರ ಹಾಗೆ ಬೇರೆ ಜನೇನ್ ಆಗಿರೋದೆಲ್ಲ ನಂಗೆ ಗೊತ್ತಿಲ್ಲ ನಾನ್ ರೀಫಂಡ್ ಅಂದರೆ ಅದು ಉಂಡಿ ಅಂತಲೇ ಅಷ್ಟೇ ಹಂಗಾಗಿ ಇವೆಲ್ಲ ಕಷ್ಟ ಆಗುತ್ತೆ ಸರ್ ನಮ್ಗೆ ಬೇಜಾರಾಗುತ್ತೆ ಇವತ್ತು ಅವ್ರು ನಾವು ಸಪೋರ್ಟ್ ಮಾಡ್ಬೋದು ಪೇರೆಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ಬೋದು ಮತ್ತು ಇವ್ರಿಗೆ ನಾವು ಸಪೋರ್ಟ್ ಮಾಡದೇ ಇರ್ಬೋದು ಮತ್ತು ಅವ್ರು ಇದೇ ಅಕೌಂಟ್ ಕ್ಲೋಸ್ ಮಾಡಿ ಬೇರೆ ಅಕೌಂಟಲ್ಲಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಥವಾ ಇನ್ಯಾರೋ ಮಾಡಲ್ಲ ಅಂತ ಏನು ಗ್ಯಾರಂಟಿ ಎಲ್ಲ ನಾವು ಹುಷಾರಾಗಿರ್ಬೇಕು ಜನಗಳಿಗೆ ಏನು ಹೇಳ್ತೀರಿ ಸರ್ ಅಷ್ಟೇ ನನಗೆ ಅದೇ ಸರ್ ಬೇಜಾರಾಗುತ್ತೆ ನೋಡಿ ಈಗ ಖ್ಯಾತಿಗೂ ಕುಖ್ಯಾತಿಗೂ ವ್ಯತ್ಯಾಸ ಇದೆ ಆ ಒಂದು ಕೂ ಅಂತ ಸೇರ್ಕೊಂಬಿಟ್ರೆ ಆ ಖ್ಯಾತಿಗೇ ಮಸಿ ಬೆಳೆದಂಗೆ ಎರಡೂ ಫೇಮಸ್ಸೇ ಖ್ಯಾತಿ ಕುಖ್ಯಾತಿ ಸೊ ಈಗ ಏನಾಗುತ್ತೆ ವಂಶಿಕಾ ಪಾಪ ನನ್ನ ಮಗ ಅವಳು ಖ್ಯಾತಿ ಪಡೆಯೋದು ಒಂಥರ ಆದರೆ ಈ ಥರ ಇನ್ಸಿಡೆಂಟ್ಗಳೇನಾಗುತ್ತೆ ಅವಳನ್ನ ಸುಮ್ಮನೆ ನಮ್ಮನ್ನು ಸೇರಿಸಿ ಅವ್ರ ಜೊತೆ ನಾವಿದ್ದೀವಿ ಅನ್ನೋ ಥರ ಎಲ್ಲ ಕೆಲವ್ರು ಮಾತಾಡ್ತಾರೆ ಅದು ಹರ್ಟ್ ಆಗುತ್ತೆ ಬಟ್ ನಾನು ತುಂಬ ತಲೆಗೆ ಹಾಕೊಳಕ್ಕೆ ಹೋಗಲ್ಲ ನಾನು ಜನೇನಾಗಿದ್ದೀನಿ ನಮಗೆ ಗೊತ್ತು ಆ್ಯಂಡ್ ನಾವು ಅವ್ರನ್ನ ಲಾಸ್ಟ್ ನವಂಬರಿಂದನೇ ಯಾವ ಇವೆಂಟ್ ಹೋಗಿಲ್ಲ ನನ್ನ ಪ್ರಕಾರ ಎರಡು ಇವೆಂಟ್ ಏನೋ ಹೋಗಿರೋದು ಅದು ಎರಡರಲ್ಲಿ ಇದ್ದಾಗ ಜನೇನಾಗೆ ಮಾಡಿದ್ದಾರೆ ಜನೇನಾಗಿ ಮಾಡಿದ್ದಾರೆ ಅದಾದಮೇಲೆ ಏನಾಗಿದೆ ಈ ಥರದ್ದೆಲ್ಲ ಆಗಿದೆ ಮತ್ತು ಅವ್ರದ್ದು ಐ ಥಿಂಕ್ ನಾನು ನಿನ್ನೇ ಆಕೆ ಫೋಟೋನು ನೋಡಿದ್ದು ಚಿಕ್ಕ ಹುಡುಗಿ ಇನ್ನು ಅವರು ಐ ಥಾಟ್ ಶೀ ಇಸ್ ಮ್ಯಾರಿಡ್ ಆ್ಯಂಡ್ ಫ್ಯಾಮಿಲಿ ಗಿಮ್ಲೆಲ್ಲ ಇದೆ ಅಂತ ಹಂಗೆಲ್ಲ ಶೀ ಇಸ್ ಆಲ್ಸೋ ಯಂಗ್ಸ್ಟರ್ ಸೊ ಯಾರು ಮನೇಲಿ ದೊಡ್ಡವ್ರು ಏನು ಸಂಸ್ಕಾರ ಏನು ಕಲಿಸ್ಕೊಟ್ಟಿರೋರು ಏನು ಸಪೋರ್ಟ್ ಇದೆಲ್ಲ ಅವರು ನೋಡ್ಬೇಕು ಸರ್ ಎಲ್ಲ ನಾವು ಹೇಳಲ್ಲ ಆಡೇ ಇದೆ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಹುಷಾ ಕುಡ್ದ ಬದುಕ 22-23 ವರ್ಷದ ದುಡುಗಿ ಯಾಕೆ ಬೇಕಿವಲ್ಲ ಸೊ ವಿ ಡೋಂಟ್ ಎಕ್ಸ್ಪೆಕ್ಟ್ ಅವ್ರಿಗೇನೋ ಆಗಬೇಕು ಏನೋ ಶಿಕ್ಷೆ ಆಗಬೇಕು ಅವ್ರಿಗೂ ತೊಂದರೆ ಆಗಬೇಕು ನಾವು ಬಯಸಲ್ಲ ತೊಗೊಂಡಿದ್ದೀರಾ ಕೊಟ್ಬಿಡಿ ಅಷ್ಟೇ ಏನೋ ಅಂದ್ಕೊಂಡಿದ್ದೀರಾ ಎಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಏನು ಕ್ಲಿಯರ್ ಮಾಡೋ ಮಾಡಿಬಿಟ್ಟು ಕೇಳೋದಲ್ಲ ಕರ್ಮಗಳು ಸುತ್ಕೊಂಡ್ರೆ ವರ್ಕೌಟ್ ಆಗಲ್ಲ ನಮ್ಮದೇ ನಮ್ಗೆ ಸಿಗಲ್ಲ ಸರ್ ನಮ್ಮದೇ ನಮ್ಗೆ ಉಳಿಯಲ್ಲ ಅಂತ ಇನ್ಯಾರ್ದೋ ನಾವು ತೊಗೊಂಡು ಅವರೆಲ್ಲ ಸಿ ಡೇ ವಿಲ್ ಕಮ್ ಡೆಫಿನೆಟ್ಲಿ ಪೇ ಬ್ಯಾಕ್ ಆಗೇ ಆಗುತ್ತೆ ಅದು ತುಂಬ ಕೆಡ್ದಾಗುತ್ತೆ ನೇಚರೇ ಮಾಡಿದಾಗ ತುಂಬ ಕೆಡ್ದಾಗುತ್ತೆ ನಾವೇ ಅರ್ಥ ಮಾಡ್ಕೊಂಡು ಮಾಡಿಬಿಟ್ರೆ ಅದು ಏನೋ ಒಂದು ಭಗವಂತ ಕ್ಷಮಿಸ್ತಾನೆ ಅವ್ರ ಫ್ಯಾಮಿಲಿಗೂ ನಾನು ಈ ಸಂದರ್ಭದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ತಪ್ಪು ಮಾಡಿದ್ದೀರಿ ಅದು ದಯವಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ ತಿದ್ಕೊಳ್ಳೋಕೆ ಇನ್ನೂ ಅವಕಾಶ ಇದೆ ಅಂತ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ